ನೀವು ನೀವು ಕೇಳೋದ್ರಲ್ಲಿ ಏನೂ ಸಂಶಯ ಇಲ್ಲ. ಬಿಯಾಂಡ್ ಬೆಂಗಳೂರು ಡೆವಲಪ್ ಆಗಬೇಕಾಯ್ತು ಅನ್ನೋದು ಇದ್ರ ಉದ್ದೇಶ. ಬಿಯಾಂಡ್ ಬೆಂಗಳೂರು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಆಗಲಿ, ಬೆಳಗಾಂ ಆಗಲಿ, ಕಲಬುರಗಿ ಆಗಲಿ, ಶಿವಮೊಗ್ಗ ಆಗಲಿ, ನಮ್ಮ ಬಳ್ಳಾರಿ ಆಗಲಿ, ಈ ರೀತಿ ಬೇರೆ ಬೇರೆ ನಮ್ಮ ಕರ್ನಾಟಕದ ಭಾಗದಲ್ಲಿರುವಂಥ ಎಲ್ಲ ಊರುಗಳ ಡೆವಲಪ್ಮೆಂಟ್ ಆಗುವಂಥದ್ದು ಭಾಳ ಇಂಪಾರ್ಟೆಂಟ್. ಇವತ್ತು ಹುಬ್ಬಳ್ಳಿಯಲ್ಲಿ ಈಗಿರುವಂಥ ಏರ್ಪೋರ್ಟು ಈಗಿರೋಕ್ಕಿಂತ 5 ಪಟ್ಟು ಹೆಚ್ಚು ದೊಡ್ಡದಾಗಿ ಅದನ್ನು ಬೆಳೆಸ್ತಾ ಇದ್ದೇವೆ. ಅದ್ರ ಕೆಲಸ ಆಲ್ರೆಡಿ ಶುರು ಆಗೈತೆ. ಇವತ್ತಿಂದ ಏನಾಯ್ತಲ್ಲ ಅದಕ್ಕಿಂತ 5 ಟೈಮ್ಸ್ ಬಿಗ್ ಆಲ್ರೆಡಿ ಅದ್ರ ಕೆಲಸ ಹುಬ್ಬಳ್ಳಿಯಲ್ಲಿ ಶುರು ಆಗೈತೆ. ಆದರೆ ಇವತ್ತು ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ಏನಾಯ್ತಲ್ಲ, ಈಗಿನ ಏರ್ಪೋರ್ಟದ ಕೆಪಾಸಿಟಿ ಇನ್ನೊಂದು 3-4 ವರ್ಷಕ್ಕೆ ಪೂರ್ತಿ ಮುಟ್ತಿತ್ತದು. ಅದನ್ನು ಮತ್ತೆ ಅಲ್ಲಿ ಫರ್ದರ್ ಬೆಳೆಸೋಕ್ಕಾಗೋದಿಲ್ಲ. ಹಾಗಾಗಿ ಇದು ಉತ್ತರ ಕರ್ನಾಟಕದ ಮಧ್ಯ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಬೇರೆ ಭಾಗ ಬೆಳಿಬೇಕನ್ನೋದು ಸಂಪೂರ್ಣ ನಿಜ. ಅದ್ರ ಬಗ್ಗೆ ನಾವು ಅದನ್ನು ನಾನು ಇನ್ನೊಂದು ಅದನ್ನು ಕೂಡ ವಿಷಯ ಮಾತಾಡೋದು. ಅದ್ರ ಜೊತೆ ಬೆಂಗಳೂರಲ್ಲಿ ಏನು ಹೊಸದಾಗಿ 2ನೇ ಏರ್ಪೋರ್ಟ್ ಏನಾದರೂ ಹಾಗೆ ಆಗ್ತದೆ, ಅದು ಕೂಡ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಆಗೋ ರೀತಿ ಬೆಳವಣಿಗೆ ಆಗುವಂಥದ್ದು ಸೂಕ್ತ. ಅದ್ರ ಜೊತೆ ಇನ್ನೊಂದು ವಿಷಯ ನಾನು ಬಿಟ್ಟಿದ್ದೆ, ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಡಿಸೆಂಬರ್ 9 ನಮ್ಮ ಬೆಳಗಾಮ ಅಧಿವೇಶನ ಶುರುವಾಗುತ್ತೆ. ಹೋದ ಸತಿ ಬೆಳಗಾಂ ಅಧಿವೇಶನದಲ್ಲಿ ಕರ್ನಾಟಕ ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಚರ್ಚೆ ಆಗಿತ್ತು. ನಾವು ಉತ್ತರ ಕರ್ನಾಟಕದ ಶಾಸಕರು, ಇಡೀ ಕರ್ನಾಟಕದ ಬೇರೆ ಬೇರೆ ಹಿರಿಯ ನಾಯಕರು ಕೂಡ ಉತ್ತರ ಕರ್ನಾಟಕದ ಹಲವು ವಿಷಯಗಳ ಬಗ್ಗೆ ಭಾಳ ಸುದೀರ್ಘವಾಗಿ ಮಾತಾಡಿದ್ದೀವಿ. ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸ್ಪೀಕರ್ ಅವರಿಗೆ ವಿನಂತಿಯನ್ನು ಕೂಡ ಮಾಡಿದ್ದೆ. ಈ ಬೆಳಗಾಂ ಅಧಿವೇಶನದಲ್ಲಿ ನಾವು ಸುಮ್ಮನೆ ಇದನ್ನು ಮಾತಾಡಿ ಹೋಗುವಂಥದ್ದು ಆಗಬಾರ್ದು. ಇಲ್ಲಿ ಏನು ನಾವು ಚರ್ಚೆ ಮಾಡಿರ್ತೇವೆ ಅದರದ್ದು ಒಂದು ವಿಷಯ ಪಟ್ಟಿ ಮಾಡಿರಿ. ಅದ್ರ ಮೇಲೆ ಯಾವ್ದು ಇಂಪ್ಲಿಮೆಂಟ್ ಆಯ್ತು, ಯಾವ್ದು ಇಂಪ್ಲಿಮೆಂಟ್ ಆಗಲಿಲ್ಲ, ಅಥವಾ ಮುಂದೇನು ಮಾಡಬೇಕು, ಮುಂದೇನು ಇಂಪ್ಲಿಮೆಂಟ್ ಮಾಡ್ತೀವಿ, ಇದ್ರ ಬಗ್ಗೆ ನಮ್ಮ ಸಭೆ ಅಧಿವೇಶನ ಶುರು ಆಗ್ಬೇಕಾದ್ರೆ ಶುರುವಾತಿಗೆ ಅದ್ರ ಬಗ್ಗೆ ಚರ್ಚೆ ಆಗಲಿ ಮೊದಲು. ಹೌದಪ್ಪ, ಹೋದ ವರ್ಷ ಅಥವಾ ಹಿಂದಿನ ಅಧಿವೇಶನಗಳಲ್ಲಿ ಈ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ವಿಶೇಷವಾಗಿ ಬೆಂಗಳೂರು ಬಿಟ್ಟು ಬೇರೆ ಕರ್ನಾಟಕದ ಭಾಗ ವಿಷಯವಾಗಿ. ಅದರಲ್ಲಿ ಇಷ್ಟು ಇಂಪ್ಲಿಮೆಂಟ್ ಆಗ್ಯಾವು, ಇಷ್ಟು ಇಂಪ್ಲಿಮೆಂಟ್ ಆಗಿಲ್ಲ, ಇಷ್ಟು ಮುಂದಿನ ದಿನದಲ್ಲಿ ಹಿಂಗೆ ಈ ರೀತಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತೇಳಿ ಮಾಡ್ರಿ ಅಂತೇಳಿ. ಈಗ ಕೂಡ ನಾನು ಡಿಸೆಂಬರ್ 9 ಏನು ಅಧಿವೇಶನ ಶುರು ಆಗೋದಕ್ಕೆ, ಅದರಲ್ಲಿ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ನಾವು ಹೋದ ಸತಿ ಏನು ಅಧಿವೇಶನದಲ್ಲಿ ಚರ್ಚೆ ಆದಂಥ ವಿಷಯಗಳಿದ್ದವು ಆ ವಿಷಯಗಳ ಪಟ್ಟಿ ಮಾಡಿರಿ. ಅದರಲ್ಲಿ ನೀವು ಏನು ಇಂಪ್ಲಿಮೆಂಟ್ ಮಾಡಿರಿ, ಏನು ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನುವಂಥ ವಿಷಯ ಜನರ ಮುಂದೆ ಇಡ್ರಿ. ಅದರ ಅವಾಗೈತಲ್ಲ, ನೀವು ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಸುವರ್ಣಸೌಧದಲ್ಲಿ ಬೆಳಗಾಂದಲ್ಲಿ ನಾವೇನು ಅಧಿವೇಶನ ನಡೆಸ್ತೀವಿ ಅದರ ಸಾರ್ಥಕತೆ ಮುಟ್ಟಿದಂಗೆ ಆಗ್ತದೆ. ಬಟ್ ಪ್ರತಿ ಬಾರಿ ಹೆಚ್ಚು